एआईसीसी अध्यक्ष तवरले कांग्रेस के सोलिसलु साकष्टु मुंदु रणतंत्र रूपिसलागिदे मल्लिकार्जुन खर्गे तवरिनल्ली सद्दिल्लदे नितिन गुत्तेदार निवास के भेटी मातुकतिया कड़े विधानसभा चुनाव नितिन पक्षेतर स्पर्धी सचिव मालिकय्य गुत्तेदार सहोदर जिला पंचायत माजी अध्यक्ष नितिन गुत्तेदार बीजेपी गाळ हाकिदे मल्लिकार्जुन खर्गे तवरिनल्ली सद्दिल्लदे आपरेशन शुरुवागिदे एआईसीसी अध्यक्ष तवरले कांग्रेस सोलसुदिके साकष्टु मुंदु रणतंत्रवन्न रूपिसलागिदे नितिन गुत्तेदार निवास के सिटी रवि मत्तु विजयेंद्र अवरु कूड़ा भेटी नीडिदारे मत्तोंदेडे कांग्रेस निंदलू कूड़ा नितिन गे ओंदु आफर इदे नम्म पक्षदिंद स्पर्धे माडि अंत आफर अन्न कोडलागिदे नितिन गुत्तेदारन्न प्रियांका खर्गे अवरु भेटियागिद्दारे माजी सचिव रेवु नायक बेळमगि कूड़ा भेटी माडिद्दारे अवरन्न हीगागि बीजेपी मत्तु कांग्रेस एरडु कडेयिंदलू कूड़ा इवरिगे चुनाव स्पर्धे मोदे वु बेबल स्पर्धे मे टिकेट को अंत आफर कूड़ा नहींरू पक्षलू कूड़ा नितिन गुत्तेदार और नडे ये कांग्रेस अथवा बीजेपी ना एलू बे डीटेल नम प्रतिनिधि विश्वकुमार विश्वकुमार नितिन ಯಾವ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೆ ಬಿಜೆಪಿನ ಕಾಂಗ್ರೆಸ್ ಅವರ ನಡೆ ಏನು ಖಂಡಿತ ಲೋಕಸಭಾ ಚುನಾವಣೆ ಹತ್ರವಾಗ್ತಿದ್ದಂತೆನೇ ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಗಳನ್ನ ಹುಡುಕಾಟದಲ್ಲಿ ತೊಡಗಿರತಕ್ಕಂತದ್ದು ಜೊತೆಗೆ ಕಳೆದ ಬಾರಿ ಅಂತ ಒಂದು ಲೋಕ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಫಜಲ್ಪುರ ಕ್ಷೇತ್ರದಿಂದ ಮಾಜಿ ಸಚಿವರಾಗಿರತಕ್ಕಂತ ಮಾಲಿಕಯ್ಯ ಗುತ್ತೆದಾರ ಅವರ ಸಹೋದರ ಸ್ವತಃ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಏನು ಅಖಾಡಕ್ಕೆ ಇಳಿದ್ರು ಈ ಒಂದು ಸಂದರ್ಭದಲ್ಲಿ ಮಾಲಿಕಯ್ಯ ಗುತ್ತೆದಾರರಿಗೆ ಸಾಕಷ್ಟು ಸೆಡ್ ಅನ್ನು ಹೊಡೆದಿದ್ರು ಕೆಲವೇ ಅಂತರಗಳಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು ಸಹ ಎಲ್ಲೋ ಒಂದ ಕಡೆ ಅವರು ಪಕ್ಷದ ಜೊತೆಯಲ್ಲಿ ಇರತಕ್ಕಂತ ಕಾರ್ಯಕರ್ತರಾಗಿರಬಹುದು ಜೊತೆಗೆ ಸಾಮಾನ್ಯ ಜನರ ಜೊತೆಗಾಗಿರಬಹುದು ಇವರನ್ನ ಏನು ಹೊಂದಾಣಿಕೆಯಲ್ಲೇ ನಡೆಸಿಕೊಂಡು ಹೋಗ್ತಾ ಇದ್ದಂತ ನಿತಿನ್ ಗುತ್ತೆದಾರರನ್ನ ಈಗ ಮಾಜಿ ಏನು ಮತ್ತೊಮ್ಮೆ ಬಿಜೆಪಿ ಕರೆತರುವಂತ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇದೆ ಮತ್ತೊಂದು ಕಡೆ ಏನು ಕಾಂಗ್ರೆಸ್ ನಿಂದಲೂ ಸಹ ಪ್ರಮುಖ ನಾಯಕರು ಏನು ನಿತಿನ್ ಗುತ್ತೆದಾರ್ ಅವರನ್ನ ಕಾಂಗ್ರೆಸ್ ಗೆ ಕರೆತರಬೇಕು ಅನ್ನುವಂತ ಒಂದು ಪ್ರಯತ್ನವನ್ನು ಸಹ ಮಾಡುತ್ತಿರತಕ್ಕಂತದ್ದು ಯಾಕೆಂದರೆ ಕಾಂಗ್ರೆಸ್ ಈ ಭಾಗದಲ್ಲಿ ಹೆಚ್ಚಾಗಿ ಬೇರೆನ ಊರಿರತಕ್ಕಂತದ್ದು ಅದರಲ್ಲೂ ಸಹ ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲನ್ನ ಅನುಭವಿಸಿದರೆ ಯಾವ ರೀತಿಯಾಗಿ ನಷ್ಟ ಅನುಭವಿಸಬೇಕಾಗುತ್ತೆ ಅನ್ನುವಂತದ್ರ ಬಗ್ಗೆಯೂ ಸಹ ಲೆಕ್ಕಾಚಾರವನ್ನ ಮಾಡಿರತಕ್ಕಂತದ್ದು ಈಗಾಗಲೇ ಏನು ಸಿಟಿ ರವಿ ಅವರಾಗಿರಬಹುದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರತಕ್ಕಂತ ಬಿವೈ ವಿಜೇಂದ್ರ ಅವರು ಸಹ ಅವರನ್ನ ಭೇಟಿ ಮಾಡಿರತಕ್ಕಂತದ್ದು ಅಷ್ಟೇ ಅಲ್ಲ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಬಿಜಾಪುರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕಲಬುರಗಿಗೆ ಆಗಮಿಸಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರತಕ್ಕಂತ ಬೆಳಮಗಿ ಅವರ ಜೊತೆಗೂ ಸಹ ಡಿಕೆ ಶಿವಕುಮಾರ್ ಅವರ ಮಾತುಕತೆಯನ್ನ ಆಡಿರ್ತಾರೆ ಈ ಒಂದು ಮಾತುಕತೆ ಆದ ನಂತರ ಏನು ಡಿಕೆ ಶಿವಕುಮಾರ್ ಅವರು ಬಿಜಾಪುರಕ್ಕೆ ಹೋದ ಬಳಿಕ ರೇವನಾಯಕ್ ಬೆಳಮಗಿ ಅವರು ನಿತಿನ್ ಗುತ್ತೆದಾರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಅವ್ರ ಜೊತೆಗೆ ಕೆಲವತ್ತು ಮಾತುಕತೆಯನ್ನು ಸಹ ಆಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಡಿಕೆ ಶಿವಕುಮಾರ್ ಅವರು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ನಿತಿನ್ ಗುತ್ತೆದಾರ್ ಅವರೇ ಸ್ವತಃ ಡಿಕೆ ಶಿವಕುಮಾರ್ ಅವರನ್ನು ಸಹ ಭೇಟಿಯಾಗಿದ್ರು ಅನ್ನುವಂತ ಒಂದು ಮಾತುಗಳು ಈಗ ಸಾಕಷ್ಟು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿತಿನ್ ಗುತ್ತೆದಾರ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆ ತರುವಂತ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಒಂದು ಕಡೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳಲ್ಲೇ ಸಾಕಷ್ಟು ವೈಮನಸ್ಸನ್ನ ಉಂಟಾಗಿರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಿಂದ ಬಿ ಆರ್ ಪಾಟೀಲ್ ಅವರು ಏನು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಬೇಕು ಅನ್ನೋಂತ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂತ ಒಂದು ಬೆನ್ನಲ್ಲೇ ನಿತಿನ್ ಗುತ್ತೆದಾರ್ ಅವರನ್ನ ವಾಪಸ್ ಕಾಂಗ್ರೆಸ್ ಗೆ ಕರೆತಂದು ಬೀದರ್ ನಿಂದ ಸ್ಪರ್ಧೆಯನ್ನ ಮಾಡಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದಾವೆ ಅನ್ನೋಂತ ಒಂದು ಮಾತುಗಳು ಸಹ ಕೇಳಿ ಬಂದಿರತಕ್ಕಂತ ಒಂದು ದಿವ್ಯ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ
अनुक्षण ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ।